ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ 2024-25 ಸಾಲಿನ ಮಧ್ಯಂತರ ಬಜೆಟ್ಗೆ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ರಾಜ್ಯದ ವಿವಿಧ ಜಿಲ್ಲೆಗಳ ವಿವಿಧ ಕ್ಷೇತ್ರಗಳ ಜನರು ಬಜೆಟ್ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ದೂರದರ್ಶನದೊಂದಿಗೆ ಉಡುಪಿ ಜಿಲ್ಲೆಯ ಸಂಜೀವಿನಿ ಒಕ್ಕೂಟದ ಸದಸ್ಯೆ ಕೆ ಸಹನಾ ಹೆಬ್ಬಾರ್, ಬಜೆಟ್ನಲ್ಲಿ ನಾರಿಶಕ್ತಿ ಸಬಲೀಕರಣಕ್ಕೆ ಆದ್ಯತೆ ನೀಡಲಾಗಿದೆ, ಮಹಿಳೆಯ ಘನತೆಯ ಹಾಗೂ ಸ್ವಾವಲಂಬಿ ಬದುಕಿಗೆ ಇದು ಸಹಾಯಕವಾಗಲಿದೆ ಎಂದರು. ಲಖಪತಿ ದೀದಿ ಏನೊಂದು ಕಾನ್ಸೆಪ್ಟ್ ಅಂತ ತಕೊಂಡು ಬಂದರು, ಆ ಕಾನ್ಸೆಪ್ಟ್ಗೆ ಇವತ್ತು ಮತ್ತಷ್ಟು ಪುಷ್ಟಿಯನ್ನು ಕೊಟ್ಟವರು ನಮ್ಮ ನಿರ್ಮಲಾ ಸಚಿವರು. ಇವರಿಬ್ಬರ ಒಂದು ಪರಿಕಲ್ಪನೆಯಿಂದಾಗಿ ಹಳ್ಳಿ ಹಳ್ಳಿಯ ಮಹಿಳೆಯರೆಲ್ಲರೂ ಆರ್ಥಿಕವಾಗಿ ಸ್ವಾವಲಂಬಿ ಆಗ್ತಾ ಇದ್ದಾರೆ. ನಾನು ನನ್ನ ಮಹಿಳಾ ಉದ್ಯಮಿ ಸವಿತಾ ಶೆಣೈ, ಮಹಿಳೆಯರನ್ನು ಲಕ್ಷಾಧಿಪತಿಗಳನ್ನಾಗಿ ಮಾಡುವ ಯೋಜನೆ ಮಹತ್ವದ ಬದಲಾವಣೆಗೆ ನಾಂದಿ ಹಾಡಲಿದೆ ಎಂದರು. ನಿರ್ಮಲಾ ಸೀತಾರಾಮ ಅವರ ಮೋದಿಜಿಯವರ ಈ ಪ್ರಾಡಕ್ಟಲ್ಲಿ ಲಖಪತಿ ಮಹಿಳೆ, ಇದರಿಂದ ನಾನು ಒಂದು ಲಖಪತಿ ಮಹಿಳೆ ಆಗಬೇಕು ಅಂತ ನನ್ನ ಆಸೆ. ಅದರಲ್ಲಿ ನಾನು ಖಂಡಿತ ಸಕ್ಸಸ್ ಆಗ್ತೇನೆ ಅಂತ ಇದಕ್ಕೆ ಭರವಸೆ, ನನಗೆ ಒಂದು ಗಟ್ಟಿ ಭರವಸೆ ಬಂದಿದೆ. ಬೆಳಗಾವಿ ಜಿಲ್ಲೆಯ ರೈತ ಗಿರೀಶ್ ಹಲಸಗಿ, ಪ್ರಸ್ತುತ ಬಜೆಟ್ನಲ್ಲಿ ಹೈನುಗಾರಿಕೆ ಉದ್ಯಮಕ್ಕೆ ಉತ್ತೇಜನ ನೀಡುವುದರ ಜೊತೆಗೆ ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ಹೆಚ್ಚಿನ ಆದ್ಯತೆ ದೊರೆತಿರುವುದು ಸ್ವಾಗತಾರ್ಹ ಎಂದರು. ನಮ್ಗೆ ಎಣ್ಣೆ ಕಾಳುಗಳೇನು ಬರ್ತಾವಲ್ಲ, ಇವನ್ನೆಲ್ಲ ಬೆಳೆಯಲಿಕ್ಕೆ ಒಂದು ಹೊಸ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ಇದ್ರೇನು ಮಾಡೋದ್ರೆ ಏನಾಗತ್ತೆ, ರೈತರಿಗೆ ಬರೀ ವಾಣಿಜ್ಯ ಬೆಳೆಗಳೊಂದಿಷ್ಟು ನಂಬ್ಕೊಂಡು ಕುಂತಾರೆ. ಅಂಥವ್ರಲ್ಲ ಇವನ್ನೆಲ್ಲ ಮಾಡಿದ್ರಂದ ಮುಂದೆ ಕೈಗಾರಿಕೆಗೆ ಡೆವಲಪ್ಮೆಂಟ್ ಆಗಕ್ಕೆ ಚೆನ್ನಾಗಾಗತ್ತೆ. ಇನ್ನೋರ್ವ ರೈತ ಮದನ್ ಪಾಟೀಲ್, ಎಣ್ಣೆ ಕಾಳುಗಳ ಉತ್ಪಾದನೆ ಹೆಚ್ಚಳಕ್ಕೆ ಬಜೆಟ್ನಲ್ಲಿ ಪ್ರೋತ್ಸಾಹ ನೀಡಿರುವುದು ಸಂತಸ ತಂದಿದೆ ಎಂದರು. ಗೌರ್ಮೆಂಟ್ ಥೋಡಿ ಪ್ರೋಗ್ರಾಮ್ಸ್ ಲಾಂಚ್ ಕರಿ, ಇಸ್ಕೆ ಅಲಾವಾ ಅಗ್ರಿಕಲ್ಚರ್ ಅಲೈಡ್ ಆಕ್ಟಿವಿಟೀಸ್ ಜೋ ಬೋಲ್ತೆ ಡೀರಿಂಗ್, ಡೀರಿಂಗ್ ಮೇ ಜೋ ಹಮಾರೇ ಜಾನವರೋ ಕೋ ಜೋ ಕುಛ ಬಿಮಾರಿಯಾ ಹೋತಿ ಹೈ, ಡಿಸೀಸಸ್ ಬೋಲ್ತೆ ಹೈ, ಜೋ ಪೇರ್ ಕಿ ಹೋಯಾ ಉನ್ಕೆ ಶರೀರ ಕಿ ಹೋ, ಜೈಸೆ ಕಿ ಅಭಿ ಲಂಪಿ ಡಿಸೀಸ್ ಆಯೇಗಾ, ವೋ ಇಸ್ಸೇ ಡಿಸೀಸಸ್ ಕಂಟ್ರೋಲ್ ಕರ್ನೆ ಏಕ್ ಪ್ರೋಗ್ರಾಮ್ ಲಾಂಚ್ ಕಿಯಾ ಗಯಾ ಹೈ. ರೈತ ಪರ ಹೋರಾಟಗಾರ ಪ್ರಕಾಶ್ ನಾಯಕ, ಹೈನುಗಾರಿಕೆ ಹಾಗೂ ವಾಣಿಜ್ಯ ಉದ್ಯಮಕ್ಕೆ ಹೆಚ್ಚಿನ ಬೆಂಬಲ ದೊರೆತಿರುವುದು ರೈತರ ಪಾಲಿಗೆ ವರದಾನವಾಗಲಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಏನು ವಾಣಿಜ್ಯೋದ್ಯಮಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದನ್ನು ಮಾಡಿದೆ, ಅದು ಶ್ಲಾಘನೀಯ. ಏನೇನು ಕೃಷಿ ಸಂಬಂಧಪಟ್ಟಂತೆ ತಾವುಗಳಿಗೇನು ಯೋಜನೆಯನ್ನು ಹಂಚಿಕೊಂಡಿದ್ರಿ, ಅದು ಪ್ರಾಯೋಗಿಕವಾಗಿ ಜಾರಿಗಾಗಬೇಕನ್ನುವಂಥದ್ದು ಮುಖ್ಯವಾಗಿದೆ.